ಪ್ರೌಢಶಾಲೆಯ ಅಂತರ್ಜಾಲ ತರಗತಿಗಳಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಮಕ್ಕಳೇ ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಈ ಒಂದು ವಿಷಯದಲ್ಲಿ ನಾವು ಈ ದಿನ ಒಂದು ಹೊಸ ಗದ್ಯವನ್ನು ನಾವು ನೋಡೋಣ ಯಾವುದದು ನೋಡಿ ಬದಲಿ ಗದ್ಯ ನಾಲ್ಕು ಬಾಕಿ ಶಿಲ್ಪಿಗಳು ಓಕೆ ಈ ಬಾಕಿ ಶಿಲ್ಪಿಗಳು ಎಂಬ ಒಂದು ಗದ್ಯ ಭಾಗವನ್ನು ರಚನೆ ಮಾಡಿದಂತಹ ಕವಿಗಳ ಬಗ್ಗೆ ನಾವು ಇಲ್ಲಿ ಮೊದಲು ತಿಳ್ಕೊಳ್ಳೋಣ ಸರಿನಾ ಹಾಗಾದ್ರೆ ಇಲ್ಲಿ ನಾನು ಕವಿ ಪರಿಚಯವನ್ನು ಬರೆದಿದ್ದೀನಿ ಓಕೆ ನೋಡ್ತಾ ಹೋಗಿ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಪುಟ ಸಂಖ್ಯೆ 43 ಓಕೆ ಪುಸ್ತಕ ಓಪನ್ ಮಾಡಿ ಸರಿನಾ ಇಲ್ಲಿ ನೋಡಿ ಕವಿ ಪರಿಚಯ ಮೊದಲು ಓದ್ತಾ ಹೋಗ್ತೀನಿ ಆಮೇಲೆ ಅದರ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸರಿನಾ ಕವಿ ಪರಿಚಯ ಹೆಸರು ಡಿ ಎಸ್ ಜಯಪ್ಪ ಗೌಡ ಪೂರ್ಣ ಹೆಸರು ದಹದಹಳ್ಳಿ ಸುಬ್ಬೇಗೌಡ ಜಯಪ್ಪ ಗೌಡ ಜನನ 1947 ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದಹದಹಳ್ಳಿ ಇತಿಹಾಸ ಮತ್ತು ಭಾಷಾಂತರ ವಿಷಯದಲ್ಲಿ ಮಹತ್ವದ ಕೃತಿಗಳನ್ನು ರಚಿಸಿದವ ಇವರು ಮೈಸೂರು ವಿಶ್ವವಿದ್ಯಾನಿಲಯದ ಭಾಷಾಂತರ ಮತ್ತು ಪಠ್ಯಪುಸ್ತಕ ವಿಭಾಗದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಇನ್ನು ಕೃತಿಗಳ ಬಗ್ಗೆ ನಾವು ನೋಡೋದಾದ್ರೆ ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಮೈಸೂರು ಪಡೆಯಲು ಜನಪದ ಆಟಗಳು ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾವ್ಯ ಸಾಧನೆಗಳು ಇನ್ನು ಪ್ರಶಸ್ತಿಗಳು ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಎಂಬ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಧಾರವಾಡದ ಕರ್ನಾಟಕ ಸಂಘದ ಸಂಶೋಧನಾ ಬಹುಮಾನಕ್ಕೆ ಭಾಜನರಾಗಿದ್ದಾರೆ ಅಲ್ಲ ಇಲ್ಲಿ ನೋಡಿ ಮಕ್ಕಳೇ ಹಾಗೆ ಡಿ ಎಸ್ ಜಯಪ್ಪ ಗೌಡ ಪ್ರಸ್ತುತ ಭಾಗ್ಯಶಿಲ್ಪಿಗಳು ಎಂಬ ಒಂದು ಗದ್ಯವನ್ನು ರಚನೆ ಮಾಡಿದಂತಹ ಕವಿಗಳು ಓಕೆ ಡಿ ಎಸ್ ಜಯಪ್ಪ ಗೌಡ ಡಿ ಎಸ್ ಅಂದ್ರೆ ಇಲ್ಲಿ ಇಲ್ಲಿ ಹೇಳಿದೆ ನೋಡಿ ದಹದಹಳ್ಳಿ ಸುಬ್ಬೇಗೌಡ ಜಯಪ್ಪ ಗೌಡ ಅಂದ್ರೆ ಇವರು ದಹದಹಳ್ಳಿಯಲ್ಲಿ ಹುಟ್ಟಿದಂತವರು ಅದಾ ಇಲ್ಲಿ ಮುಂದೆ ಹೇಳಿದೆ ನೋಡಿ ಜನನ 1947 ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದಹದಹಳ್ಳಿ ಈ ದಹದಹಳ್ಳಿ ಎಂಬ ಸ್ಥಳ ಎಂಬ ಗ್ರಾಮದಲ್ಲಿ ಹುಟ್ಟಿದ ಕಾರಣಕ್ಕಾಗಿ ಅವರು ದಹದಹಳ್ಳಿ ಅಂತ ಇನ್ಸಿಲ್ ತೋರಿದ್ದಾರೆ ಡಿ ಓಕೆ ಸುಬ್ಬೇಗೌಡ ಜಯಪ್ಪ ಗೌಡ ಅವರ ತಂದೆ ಅವರು ಓಕೆ ನೋಡಿ ದಹದಹಳ್ಳಿ ಸುಬ್ಬೇಗೌಡ ಜಯಪ್ಪ ಗೌಡ ಡಿ ಎಸ್ ಜಯಪ್ಪ ಗೌಡ ಅತ್ತೈದೋನಲ್ಲಿ ಜನ 1947 ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದಹದಹಳ್ಳಿ ಎಂಬ ಒಂದು ಸ್ಥಳದಲ್ಲಿ ಅಥವಾ ಒಂದು ಗ್ರಾಮದಲ್ಲಿ ಜನಿಸಿದರು ಇತಿಹಾಸ ಮತ್ತು ಭಾಷಾಂತರ ವಿಷಯದಲ್ಲಿ ಮಹತ್ವದ ಕೃತಿಗಳನ್ನು ರಚಿಸಿರುವಂತ ಇವರು ನೋಡಿ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಮತ್ತು ಭಾಷಾಂತರ ಅಂದ್ರೆ ಬೇರೆ ಭಾಷೆಯಲ್ಲಿರುವಂತಹ ಕೃತಿಗಳನ್ನು ಅನುವಾದ ಮಾಡುದು ಕನ್ನಡ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡುದು ಭಾಷಾಂತರ ವಿಷಯದಲ್ಲಿ ಮಹತ್ವದ ಕೃತಿಗಳನ್ನು ರಚಿಸಿರುವಂತಹ ಇವರು ಮಿಸ್ ಬಿ ಎಸ್ ಜಯಪ್ಪ ಗೌಡ ಅವರು ಮೈಸೂರು ವಿಶ್ವವಿದ್ಯಾನಿಲಯದ ಭಾಷಾಂತರ ಮತ್ತು ಪಠ್ಯಪುಸ್ತಕ ವಿಭಾಗದಲ್ಲಿ ಸೇವೆ ಸಲ್ಲಿಸಿದ್ದಾರೆ ನೋಡಿ ಇವರು ದಹದಹಳ್ಳಿ ಸುಬ್ಬೇಗೌಡ ಜಯಪ್ಪ ಗೌಡ ಇವರು ಮೈಸೂರು ವಿಶ್ವವಿದ್ಯಾನಿಲಯದ ಭಾಷಾಂತರ ಮತ್ತು ಭಾಷಾಂತರ ಮೀನ್ ಟ್ರಾನ್ಸ್ಲೇಟ್ ಅಂತ ಹೇಳಿದೆ ಓಕೆ ಬೇರೆ ಭಾಷೆಯಲ್ಲಿರೋದನ್ನ ಕನ್ನಡಕ್ಕೆ ಅನುವಾದ ಮಾಡಬಹುದು ಭಾಷಾಂತರ ಮತ್ತು ಪಠ್ಯಪುಸ್ತಕ ವಿಭಾಗ ಅಂದ್ರೆ ಟೆಕ್ಸ್ಟ್ ಬುಕ್ ಕಮಿಟಿ ಅಂತ ನಾವು ಹೇಳ್ತೀವಲ್ಲ ಪಠ್ಯಪುಸ್ತಕ ವಿಭಾಗದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಇಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಹೌದಲ್ಲ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಭಾಷಾಂತರ ಮತ್ತು ಪಠ್ಯಪುಸ್ತಕ ವಿಭಾಗದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಯಾರು ಡಿ ಎಸ್ ಜಯಪ್ಪ ಗೌಡ ಅಥವಾ ದಹದಹಳ್ಳಿ ಸುಬ್ಬೇಗೌಡ ಜಯಪ್ಪ ಗೌಡ ಇನ್ನು ಕೃತಿಗಳ ಬಗ್ಗೆ ನಾವು ನೋಡೋದಾದ್ರೆ ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಎಂಬ ಒಂದು ಕೃತಿಯನ್ನು ರಚನೆ ಮಾಡಿದ್ದಲ್ಲ ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಮೈಸೂರು ಪಡೆಯಲು ಜನಪದ ಆಟಗಳು ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾವ್ಯ ಸಾಧನೆ ನೋಡಿ ಒಟ್ಟ ನಾವು ಹೇಳ್ಬೋದು ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಅದು ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಸೆಕೆಂಡ್ ಒನ್ ಇನ್ನು ಮೈಸೂರು ಪಡೆಯಲು ಅದು ಜನಪದ ಆಟಗಳು ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ
ಕಾವ್ಯ ಸಾಧನೆ ಏನೇನು ಕಾವ್ಯಗಳು ಮಾಡಿದ್ರು ಏನೇನು ಸಾಧನೆಗಳು ಮಾಡಿದ್ರು ಯಾರು ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದಾಗ ಹೌದು ಎಂಬ ಪುಸ್ತಕವನ್ನು ಕೂಡ ಎಂಬ ಕೃತಿಯನ್ನು ಕೂಡ ಇವರು ರಚಿಸಿದ್ದಾರೆ ಇನ್ನು ಅವರಿಗೆ ಸಿಕ್ಕಂತ ಪ್ರಶಸ್ತಿ ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಎಂಬ ಒಂದು ಕೃತಿಗೆ ನೋಡಿ ಇದೆ ಕೃತಿ ಬಂದಿದೆ ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಹೌದು ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಎಂಬ ಒಂದು ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಇನ್ನು ಸೆಕೆಂಡ್ ಒನ್ ಧಾರವಾಡದ ಕರ್ನಾಟಕ ಸಂಘದ ಸಂಶೋಧನಾ ಬಹುಮಾನಕ್ಕೂ ಕೂಡ ಇವರು ಭಾಜನರಾಗಿದ್ದಾರೆ ಯಾರು ಡಿ ಎಸ್ ಜಯಪ್ಪ ಗೌಡ ಅವರು ಹೌದು ಇದಿಷ್ಟು ಈ ಒಂದು ನಮ್ಮ ಭಾಗ್ಯಶಿಲ್ಪಿಗಳು ಎಂಬ ಒಂದು ಗದ್ಯದಲ್ಲಿ ಬರುವಂತಹ ಈ ಗದ್ಯವನ್ನು ರಚಿಸಿರುವಂತಹ ಕವಿಗಳ ಒಂದು ಪರಿಚಯ ಡಿ ಎಸ್ ಜಯಪ್ಪ ಗೌಡ ಅತ್ತದೆ ಮಕ್ಕಳೇ ಓಕೆ ಇನ್ನು ಮುಂದಿನ ಭಾಗಕ್ಕೆ ನಾವು ಹೋಗೋದಾದ್ರೆ ಈ ಪಾಠದ ಒಂದು ಆಶಯ ಭಾವ ಓಕೆ ಪುಟ ಸಂಖ್ಯೆ 44 ಮಾಡಿ ಅದಕ್ಕಿಂತ ಮುಂಚೆ ಇಲ್ಲಿ ಆಕಾರ ಗ್ರಂಥ ಅಂತ ನಾವು ಹೇಳ್ತೀವಿ ಹೌದಾ ಪ್ರಸ್ತುತ ಈ ಒಂದು ಗದ್ಯ ಭಾಗವನ್ನು ಯಾವ ಆಕಾರ ಗ್ರಂಥದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅದೊಂದು ಸ್ವಲ್ಪ ನೋಡೋಣ ಆಶಯ ಭಾವದ ಮೇಲ್ಭಾಗದಲ್ಲಿ ಇದೆ ನೋಡಿ ಪುಟ ಸಂಖ್ಯೆ 44 ನೋಡ್ತಾ ಇದ್ದೀರಲ್ಲ ಫೈನ್ ಪ್ರಸ್ತುತ ಪಾಠದ ಒಂದು ನಲ್ಗುಡಿ ಕೃಷ್ಣರಾಜ ಒಡೆಯರು ಎಂಬ ಭಾಗವನ್ನು ಪರಿಷ್ಕರಣಾ ಸಮಿತಿಯು ಸಂಗ್ರಹಿಸಿ ನಿಗದಿಪಡಿಸಿದೆ ಹಾಗೂ ಎರಡು ಸರ್ ಎಂ ವಿಶ್ವೇಶ್ವರಯ್ಯ ಭಾಗವನ್ನು ಡಿ ಎಸ್ ಜಯಪ್ಪ ಗೌಡ ಅವರು ರಚಿಸಿರುವ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾವ್ಯ ಸಾಧನೆಗಳು ಎಂಬ ಒಂದು ಕೃತಿಯಿಂದ ಹಾರಿಸಿ ನಿಗದಿಪಡಿಸಲಾಗಿದೆ ಅಂದ್ರೆ ಇಲ್ಲಿ ಭಾಗ್ಯಶಿಲ್ಪಿ ಎಂಬ ಒಂದು ಗದ್ಯದಲ್ಲಿ ಇಬ್ಬರು ವ್ಯಕ್ತಿಗಳು ಬರ್ತಾರೆ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರು ಇನ್ನೊಂದು ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಎಂ ಬಿ ಓಕೆ ಈ ಇಬ್ಬರು ವ್ಯಕ್ತಿಗಳ ಒಂದು ಪರಿಚಯ ನಿಮಗೆ ಈ ಗದ್ಯದಲ್ಲಿ ನಿಮಗೆ ಸಿಗುತ್ತೆ ಓಕೆ ಹಾಗಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಎಂಬ ಒಂದು ಭಾಗವನ್ನು ಪರಿಷ್ಕರಣಾ ಸಮಿತಿಯು ಸಂಗ್ರಹಿಸಿ ನಿಗದಿಪಡಿಸಿದೆ ಓಕೆ ಇನ್ನು ಸರ್ ಎಂ ವಿಶ್ವೇಶ್ವರಯ್ಯನವರು ಎಂಬ ಒಂದು ಭಾಗವನ್ನು ಡಿ ಎಸ್ ಜಯಪ್ಪ ಗೌಡ ಅವರು ರಚಿಸಿರುವಂತಹ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾವ್ಯ ಸಾಧನೆಗಳು ಇಲ್ಲಿ ಇದೆ ನೋಡಿ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾವ್ಯ ಸಾಧನೆಗಳು ಎಂಬ ಒಂದು ಕೃತಿಯಿಂದ ಪ್ರಸ್ತುತ ಸರ್ ಎಂ ಬಿ ಎಂಬ ಒಂದು ಭಾಗವನ್ನು ಇಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗಿದೆ ಓಕೆ ಆಯ್ದು ನಿಗದಿಪಡಿಸಲಾಗಿದೆ ಆರಿಸಿಕೊಂಡು ನಿಗದಿಪಡಿಸಲಾಗಿದೆ ಅರ್ಥ ಇದಲ್ಲ ಓಕೆ ಅದರ ಕೆಳಗಡೆ ನೋಡಿ ಆಶಯ ಭಾವ ನೋಡ್ತಾ ಇದ್ದೀರಲ್ಲ ಪುಟ ಸಂಖ್ಯೆ 44 ಸ್ಟಾರ್ಟ್ ಮಾಡೋಣ ಓಕೆ ಪರಿಶ್ರಮ ಪ್ರತಿಭೆ ನಿಷ್ಠೆ ಇದ್ದರೆ ಧ್ಯೇಯವನ್ನು ಸಾಧಿಸುತ್ತೇನೆ ಎಂಬ ದೃಢ ಸಂಕಲ್ಪವಿದ್ದರೆ ಸವಾಲುಗಳನ್ನು ಎದುರಿಸಿ ಯಶಸ್ಸು ಪಡೆಯಬಹುದು ಬಡತನದ ಭಾವನೆಯಾಗಲಿ ಯಾವುದೇ ತಾರತಮ್ಯವಾಗಲಿ ಅದನ್ನು ನಿರ್ಬಂಧಿಸಲಾರದು ವ್ಯಕ್ತಿತ್ವದ ವಿಕಾಸಕ್ಕೆ ಅಡ್ಡಿಯಾಗಲಾರದು ವ್ಯಕ್ತಿಯು ಸಮಾಜಮುಖಿಯಾಗಿ ಲಭಿಸಿದ ಅಧಿಕಾರವನ್ನು ಸಮರ್ಥವಾಗಿ ಬಳಕೆ ಮಾಡಿಕೊಂಡಾಗ ಜನಮಾನದಲ್ಲಿ ಶಾಶ್ವತ ಸ್ಥಾನ ಪಡೆಯಬಹುದು ಎಂಬುದಕ್ಕೆ ನಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ ಎಂ ವಿ ಅಥವಾ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಾರೆ ಉತ್ಕರ್ಷದ ಆಕಾಂಕ್ಷೆ ಇದ್ದವರಿಗೆ ಜೀವಂತ ಆದರ್ಶ ವ್ಯಕ್ತಿತ್ವದ ಪರಿಚಯ ಮಾದರಿಯಾಗಬಲ್ಲದು ಬಹುಮುಖಿತ್ವದ ಅನುಭವವಾಗಬಲ್ಲದು ನೋಡಿ ಪ್ರದರ್ಶನ ಪ್ರತಿಭೆ ನಿಷ್ಠೆ ಇದ್ದರೆ ಧ್ಯೇಯವನ್ನು ಸಾಧಿಸುತ್ತೇನೆ ಎಂಬ ದೃಢ ಸಂಕಲ್ಪವಿದ್ದರೆ ಸವಾಲುಗಳನ್ನು ಎದುರಿಸಿ ಯಶಸ್ಸು ಪಡೆಯಬಹುದು ನೋಡಿ ನಾವು ಯಶಸ್ಸು ಪಡಿಬೇಕಂದ್ರೆ ಒಂದು ಕೆಲಸದಲ್ಲಿ ನಾವು ಯಶಸ್ಸು ಗಳಿಸ್ಬೇಕಂದ್ರೆ ಎಂಥ ಸವಾಲುಗಳನ್ನಾದರೂ ಕೂಡ ನಾವು ಎದುರಿಸ್ಬೋದು ಬಟ್ ನಮ್ಮಲ್ಲಿ ಏನಿರಬೇಕು ಒಂದು ಪರಿಶ್ರಮ ಅನ್ನೋದು ಇರಬೇಕು ಸೆಕೆಂಡ್ ಒನ್ ಪ್ರತಿಭೆ ಅನ್ನೋದು ಇರಬೇಕು ಥರ್ಡ್ ಒನ್ ನಿಷ್ಠೆ ಇರಬೇಕು ಇನ್ನು ಫೋರ್ತ್ ಒನ್ ಧ್ಯೇಯವನ್ನು ಸಾಧಿಸ್ತೇನೆ ಎಂಬ ಒಂದು ದೃಢ ಸಂಕಲ್ಪ ಇರಬೇಕು ಇವೆಲ್ಲವನ್ನೂ ಇದ್ರೆ ಯಾವ ವ್ಯಕ್ತಿಯಲ್ಲಿ ಈ ನಾಲ್ಕು ಅಂಶಗಳು ಇರ್ತಾವೋ ಅವರು ಎಂತಹ ಸವಾಲುಗಳಾದರೂ ಕೂಡ ಎದುರಿಸಿ ಯಶಸ್ಸನ್ನು ಪಡೆಯುತ್ತಾರೆ ಹೌದಾ ಫಸ್ಟ್ ಒನ್ ಏನು ಪರಿಶ್ರಮ ಪರಿಶ್ರಮ ಸೆಕೆಂಡ್ ಪ್ರತಿಭೆ ಇನ್ ಥರ್ಡ್ ಒನ್ ಏನಾಗಿ
ಪರಿಶ್ರಮ ಪ್ರತಿಭೆ ನಿಷ್ಠೆ ದೃಢ ಸಂಕಲ್ಪ ಓಕೆ ಪರಿಶ್ರಮ ಪ್ರತಿಭೆ ನಿಷ್ಠೆ ದೃಢ ಸಂಕಲ್ಪ ಓಕೆ ಈ ನಾಲ್ಕು ಅಂಶ ಯಾರಲ್ಲಿತ್ತು ಅವರು ಇಂತಹ ಸವಾಲುಗಳಾಗಿದ್ದರೂ ಕೂಡ ಎದುರಿಸಿ ಯಶಸ್ಸನ್ನು ಪಡೆಯುತ್ತಾನೆ ಅಂದ್ರೆ ನಾನು ಸಾಧನೆ ಮಾಡಬೇಕಪ್ಪ ನಾನು ಒಂದು ಕೆಲಸದಲ್ಲಿ ಯಶಸ್ಸು ಗಳಿಸಬೇಕಂದ್ರೆ ನಮ್ಮಲ್ಲಿ ಪರಿಶ್ರಮ ಇರಬೇಕು ಕಷ್ಟಪಟ್ಟು ಆ ಒಂದು ಕೆಲಸ ಮಾಡುವಂತ ಮನಸ್ಸು ಇರಬೇಕು ಜೊತೆಗೆ ಪ್ರತಿಭೆಯನ್ನು ಕೂಡ ಇರಬೇಕು ಅಷ್ಟೇ ಅಲ್ಲ ಅದ ಜೊತೆ ಜೊತೆಗೆ ನಿಷ್ಠೆ ಇರಬೇಕು ನಿಷ್ಠೆ ಜೊತೆ ಜೊತೆಗೆ ದೃಢ ಸಂಕಲ್ಪ ಮಾಡಿಯೇ ತೀರುತ್ತೇನೆ ಎಷ್ಟು ಸಲ ಫೇಲ್ ಆದರೂ ಕೂಡ ನಾನು ಮತ್ತೆ ಆ ಕೆಲಸ ಮಾಡೇ ಮಾಡ್ತೀನಿ ಅಂತ ದೃಢ ಸಂಕಲ್ಪ ಇರಬೇಕು ಈ ನಾಲ್ಕು ಅಂಶ ಯಾರಿರುತ್ತೋ ಅವರು ಇಂತಹ ಸವಾಲುಗಳನ್ನು ಆದರೂ ಕೂಡ ಎದುರಿಸ್ತಾರೆ ಎದುರಿಸುವುದು ಅಷ್ಟೇ ಅಲ್ಲ ಯಶಸ್ಸನ್ನು ಕೂಡ ಗಳಿಸ್ತಾರೆ ಓಕೆ ಬಡತನದ ಭವಾನೆಯಾಗಲಿ ನೋಡಿ ಬಡತನದ ಕಷ್ಟಗಳಾಗಲಿ ಭವಾನೆ ಕಷ್ಟ ಓಕೆ ಬಡತನದ ಭವಾನೆಯಾಗಲಿ ಯಾವುದೇ ತಾರತಮ್ಯವಾಗಲಿ ಯಾವುದೇ ತಾರತಮ್ಯ ಅಂದ್ರೆ ಎಂತ ವಿಧದಲ್ಲಿ ಆದರೂ ಕೂಡ ತಾರತಮ್ಯ ಓಕೆ ಇದ್ದರೂ ಕೂಡ ಅದನ್ನು ನಿರ್ಬಂಧಿಸಲಾರದು ಅದನ್ನು ಮೀನ್ಸ್ ನಮ್ಮ ಯಶಸ್ಸನ್ನು ನಿರ್ಬಂಧಿಸಕ್ಕೆ ಸಾಧ್ಯವಿಲ್ಲ ಓಕೆ ನೋಡಿ ನಮ್ಮಲ್ಲಿ ಪರಿಶ್ರಮ ಪ್ರತಿಭೆ ನಿಷ್ಠೆ ದೃಢ ಸಂಕಲ್ಪ ಇದ್ರೆ ಎಂತಹ ಸವಾಲುಗಳನ್ನಾದರೂ ಕೂಡ ಎದುರಿಸ್ತೀವಿ ಯಶಸ್ಸನ್ನು ಗಳಿಸ್ಬೋದು ಓಕೆ ಈ ಯಶಸ್ಸು ಗಳಿಸಬೇಕಾದ್ರೆ ಎಂತಹ ಬಡತನ ಆಗಲಿ ಅಥವಾ ತಾರತಮ್ಯ ಆಗಲಿ ಯಾವುದೂ ಕೂಡ ಆ ಯಶಸ್ಸನ್ನು ಏನ್ ಮಾಡೋಕ್ಕಾಗಲ್ಲ ನಿರ್ಬಂಧ ಮಾಡೋಕ್ಕಾಗಲ್ಲ ಓಕೆ ಯಾವಾಗ ನಿರ್ಬಂಧ ಮಾಡೋಕ್ಕಾಗಲ್ಲ ನಮ್ಮಲ್ಲಿ ಪರಿಶ್ರಮ ಇದ್ದಾಗ ನಮ್ಮಲ್ಲಿ ಪ್ರತಿಭೆ ಇದ್ದಾಗ ನಮ್ಮಲ್ಲಿ ನಿಷ್ಠೆ ಇದ್ದಾಗ ನಮ್ಮಲ್ಲಿ ದೃಢ ಸಂಕಲ್ಪ ಇದ್ದಾಗ ಹೌದು ಹಾಗಾಗಿ ಈ ಎಲ್ಲಾ ಅಂಶಗಳು ನಮ್ಮಲ್ಲಿ ಇದ್ದಾಗ ಮಾತ್ರ ನಾವು ಯಶಸ್ಸು ಗಳಿಸಬಹುದು ವ್ಯಕ್ತಿತ್ವದ ವಿಕಾಸಕ್ಕೆ ಅಡ್ಡಿಯಾಗಲಾರದು ಅಂದ್ರೆ ನಮ್ಮ ವ್ಯಕ್ತಿತ್ವ ವಿಕಾಸ ಆಗ್ಬೇಕಂದ್ರೆ ಯಾವುದು ಕೂಡ ಅಡ್ಡಿಯಾಗಲಾರದು ವ್ಯಕ್ತಿ ಸಮಾಜ ಮುಖ್ಯವಾಗಿ ಲಭಿಸಿದ ಅಧಿಕಾರವನ್ನು ಸಮರ್ಥವಾಗಿ ಬಳಕೆ ಮಾಡಿಕೊಂಡಾಗ ಜನಮನದಲ್ಲಿ ಶಾಶ್ವತ ಸ್ಥಾನ ಪಡೆಯಬಹುದು ಎಂಬುದಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಾರೆ ನೋಡಿ ಏನಾಗ್ತದೆ ಸಮಾಜ ಮುಖ್ಯವಾಗಿ ಲಭಿಸಿದಂತಹ ಅಧಿಕಾರವನ್ನು ಅಂದ್ರೆ ಸಮಾಜದ ಅಭಿವೃದ್ಧಿಗೋಸ್ಕರ ಸಿಕ್ಕಂತಹ ಅಧಿಕಾರವನ್ನು ಸಮರ್ಥವಾಗಿ ಬಳಕೆ ಮಾಡಿಕೊಂಡಾಗ ಅಂದ್ರೆ ಆ ನಮಗೆ ಸಿಕ್ಕಂತಹ ಅಧಿಕಾರನ ಸಮರ್ಥವಾಗಿ ಅದನ್ನ ಕರೆಕ್ಟ್ ಆಗಿ ನಾವು ಬಳಕೆ ಮಾಡಿಕೊಂಡಾಗ ಜನಮನದಲ್ಲಿ ಜನರ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನ ಪಡೆಯಬಹುದು ಎಂಬುದಕ್ಕೆ ನಾರ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಪ್ರತ್ಯಕ್ಷವಾಗಿ ಸಾಕ್ಷಿಯಾಗಿದ್ದಾರೆ ಉತ್ಕರ್ಷದ ಆಕಾಂಕ್ಷೆ ಇದ್ದವರಿಗೆ ಜೀವಂತ ಆದರ್ಶ ವ್ಯಕ್ತಿತ್ವದ ಪರಿಚಯ ಮಾದರಿಯಾಗಬಲ್ಲದು ನೋಡಿ ಉತ್ಕರ್ಷದ ಉತ್ಕರ್ಷ ಮಿಶ್ರಣವೆಂಬುದು ಅಭಿವೃದ್ಧಿಯ ತರಬೇಕು ಉತ್ಕರ್ಷವೇ ಅಭಿವೃದ್ಧಿ ಓಕೆ ಅಭಿವೃದ್ಧಿಯ ಆಕಾಂಕ್ಷೆ ಇದ್ದವರಿಗೆ ಅಭಿವೃದ್ಧಿ ಮಾಡಬೇಕೆಂಬ ಒಂದು ಆಸೆ ಇದ್ದವರಿಗೆ ಓಕೆ ಜೀವಂತ ಆದರ್ಶ ವ್ಯಕ್ತಿತ್ವದ ಪರಿಚಯ ಜೀವಂತ ಆದರ್ಶ ವ್ಯಕ್ತಿತ್ವ ಯಾವುದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಸರ್ ವಿಶ್ವೇಶ್ವರಯ್ಯ ಓಕೆ ಆದರ್ಶ ವ್ಯಕ್ತಿತ್ವದ ಪರಿಚಯ ಮಾದರಿಯಾಗಬಲ್ಲದು ಅಂದ್ರೆ ಮಾದರಿಯಾಗಿ ನಿಲ್ಲಬಲ್ಲದು ಬಹುಮುಖ್ಯತ್ವದ ಅನುಭವವಾಗಬಲ್ಲದು ನೋಡಿ ಬಹುಮುಖ್ಯತ್ವ ಅಂದ್ರೆ ಒಂದೇ ಮುಖ ಅಲ್ಲ ಹಲವಾರು ವಿಧದಲ್ಲೂ ಕೂಡ ಅವರು ಸಾಧನೆ ಮಾಡ್ತಾರೆ ಹಲವಾರು ಕ್ಷೇತ್ರಗಳಲ್ಲೂ ಕೂಡ ಅವರು ಸಾಧನೆ ಮಾಡ್ತಾರೆ ಹಾಗಾಗಿ ಬಹುಮುಖ್ಯತ್ವದ ಅನುಭವವಾಗಬಲ್ಲದು ಬಹುಮುಖ್ಯತ್ವದ ಅನುಭವವಾಗುತ್ತೆ ಎಂಬ ಮಾತನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಮಕ್ಕಳೇ ಇದು ನಮ್ಮ ಗದ್ಯದಲ್ಲಿ ಬರುವಂತಹ ಒಂದು ಆಶಯ ಭಾವ ಇನ್ನು ನಾವು ಕೊನೆಯದಾಗಿ ಪ್ರವೇಶ ನೋಡೋಣ ಓಕೆ ಪುಟ ಸಂಖ್ಯೆ 38 ಪುಸ್ತಕ ಓಪನ್ ಮಾಡಿ ಪುಟ ಸಂಖ್ಯೆ 38 ಪ್ರವೇಶ ನೋಡಿ ಹುಟ್ಟಿದವರೆಲ್ಲರಿಗೂ ಸಾಧಕರಾಗುವುದಕ್ಕೆ ಅವಕಾಶವಿದ್ದರೂ ಎಲ್ಲರೂ ಸಾಧಕರಾಗುವುದಿಲ್ಲ ಸಾಧಕರಾಗುವುದಕ್ಕೆ ಅಪಾರವಾದ ಸಾಮಾಜಿಕ ಹೊಣೆಗಾರಿಕೆ ಪರಿಶ್ರಮ ಭವಿಷ್ಯದ ಚಿಂತನೆ ಚಲವಂತಕ್ಕೆ ಬೇಕಾಗುತ್ತದೆ ಸಾಧನೆಯ ಪಥದಲ್ಲಿ ಎದುರಾಗುವ ಅಡ್ಡಿ ಆತಂಕಗಳನ್ನು ನಿವಾರಿಸಿಕೊಳ್ಳಬೇಕು ಇಂತಹ ಅಪರೂಪದ ಸಾಧಕರನ್ನು ಸಮಾಜ ನಿತ್ಯ ಸ್ಮರಿಸುತ್ತದೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆಡಳಿತಾತ್ಮಕವಾಗಿ ವೈಜ್ಞಾನಿಕವಾಗಿ ಸಾಧನೆ ಮಾಡಿ ಕನ್ನಡ ನಾಡಿನ ಅಭಿವೃದ್ಧಿಗಾಗಿ ಸಲ್ಲಿಸಿರುವ ಸೇವೆಯ ಪರಿಚಯ ಮಾಡಿಕೊಡುವುದು ಇಲ್ಲಿನ ಆಶಯ ನೋಡಿ ಏನಾಗ್ತದೆ ಹುಟ್ಟಿದವರು ಎಲ್ಲರಿಗೂ ಕೂಡ ಸಾಧಕರಾಗುವುದಕ್ಕೆ ಅವಕಾಶವಿದ್ದರೂ ಕೂಡ ಎಲ್ಲರೂ ಸಾಧಕರಾಗುವುದಿಲ್ಲ ನೋಡಿ
ಪ್ರತಿಯೊಂದು ಮಗುವು ಕೂಡ ಸಾಧಕರಾಗುವುದಕ್ಕೆ ಅವಕಾಶ ಇದೆ ನೋಡಿ ಹುಟ್ಟಿದವರು ಎಲ್ಲರಿಗೂ ಸಾಧಕರಾಗುವುದಕ್ಕೆ ಅವಕಾಶ ಬಿದ್ದರೂ ಕೂಡ ಎಲ್ಲರೂ ಸಾಧಕರಾಗಲ್ಲ ನೋಡಿ ನಾವು ಹುಟ್ಟಿದ ತಕ್ಷಣ ಏನಾಗುತ್ತೆ ಏ ಮಗು ಜಾಣ ಇದೆ ಬಹಳ ಚೂಟಿ ಇದ್ದಾನೆ ಬಹಳ ಬುದ್ಧಿವಂತ ಮಗು ಎಲ್ಲ ಹೇಳ್ತೀವಿ ಬತ್ತ ಆ ಮಗು ಏನಾಗುತ್ತೆ ಕೆಲವೊಂದು ಮಗು ಜಾಣ ಆಗ್ತಾವೆ ಇನ್ನು ಕೆಲವೊಂದು ಮಗು ಸ್ವಲ್ಪ ಹಿಂದೆ ಉಳಿತಾವೆ ಅಂದ್ರೆ ಹುಟ್ಟಿದಂತ ಎಲ್ಲರಿಗೂ ಕೂಡ ಸಾಧನೆ ಮಾಡುವುದಕ್ಕೆ ಅವಕಾಶ ಬಿದ್ದರೂ ಕೂಡ ಇಲ್ಲಿ ಎಲ್ಲರೂ ಸಾಧಕರಾಗುವುದಿಲ್ಲ ಕೆಲವೊಬ್ಬರು ಮಾತ್ರ ಸಾಧಕರಾಗುತ್ತಾರೆ ಓಕೆ ಅಪಾರವಾದಂತಹ ಸಾಮಾಜಿಕ ಹೊಣೆಗಾರಿಕೆ ಪರಿಶ್ರಮ ಭವಿಷ್ಯ ಚಿಂತನೆ ಚಲವಂತಿಕೆ ಬೇಕಾಗುತ್ತದೆ ನೋಡಿ ಸಾಧಕರಾಗಬೇಕಂದ್ರೆ ನಾವು ಕೂಡ ಸಾಧಕರಾಗಬೇಕಂದ್ರೆ ನಮ್ಮಲ್ಲಿ ಏನಿರಬೇಕು ಅಪಾರವಾದಂತಹ ಸಾಮಾಜಿಕ ಹೊಣೆಗಾರಿಕೆ ಇರಬೇಕು ಓಕೆ ಸಾಮಾಜಿಕ ಹೊಣೆಗಾರಿಕೆ ಒಂದು ಸಾಮಾಜಿಕ ಹೊಣೆಗಾರಿಕೆ ಇರಬೇಕು ಸೆಕೆಂಡ್ ಒನ್ ಏನಿರಬೇಕು ಪರಿಶ್ರಮ ಇರಬೇಕು ಹೌದಾ ಏನು ಥರ್ಡ್ ಒನ್ ಭವಿಷ್ಯ ಚಿಂತನೆ ಹೌದಾ ಇನ್ನು ನಾಲ್ಕನೇದು ಚಲವಂತಿಕೆ ಹೌದಾ ನೋಡಿ ಸಾಮಾಜಿಕ ಹೊಣೆಗಾರಿಕೆ ಪರಿಶ್ರಮ ಭವಿಷ್ಯ ಚಿಂತನೆ ಕೊನೆಯದಾಗಿ ಚಲವಂತಿಕೆ ಈ ನಾಲ್ಕು ಅಂಶಗಳು ಯಾರು ಇರುತ್ತೋ ಅವರು ಸಾಧಕರಾಗ್ತಾರೆ ಹುಟ್ಟಿದವರು ಎಲ್ಲರೂ ಕೂಡ ಸಾಧಕರಾಗುವುದಕ್ಕೆ ಅವಕಾಶ ಇದ್ದರೂ ಕೂಡ ಎಲ್ಲರೂ ಸಾಧಕರಾಗುವುದಿಲ್ಲ ಸಾಧಕರಾಗುವುದಕ್ಕೆ ಅಪಾರವಾದಂತಹ ಸಾಮಾಜಿಕ ಹೊಣೆಗಾರಿಕೆ ಬೇಕು ಪರಿಶ್ರಮ ಬೇಕು ಭವಿಷ್ಯ ಚಿಂತನೆ ಬೇಕು ಚಲವಂತಿಕೆ ಬೇಕು ಇವು ನಾಲ್ಕು ಅಂಶಗಳು ಯಾರಲ್ಲಿ ಇರುತ್ತೋ ಅವರು ಮಾತ್ರ ಸಾಧಕರಾಗುವುದಕ್ಕೆ ಸಾಧ್ಯ ಹುಟ್ಟಿದಂತೆ ಎಲ್ಲರೂ ಕೂಡ ಸಾಧಕ ಆಗುವುದಕ್ಕೆ ಅವಕಾಶ ಇರುತ್ತೆ ಹೌದಾ ಬಟ್ ಎಲ್ಲರೂ ಸಾಧಕರಾಗಲ್ಲ ಯಾರು ಸಾಧಕರಾಗ್ತದೆ ಎಂಥವರು ಸಾಧಕರಾಗ್ಬೋದು ಅಂದ್ರೆ ಸಾಮಾಜಿಕ ಹೊಣೆಗಾರಿಕೆ ಯಾರಿರುತ್ತೋ ಅವರು ಸಾಧಕರಾಗ್ತದೆ ಪರಿಶ್ರಮ ಯಾರಲ್ಲಿರುತ್ತೋ ಅವರು ಸಾಧಕರಾಗ್ತದೆ ಭವಿಷ್ಯ ಚಿಂತನೆಯ ಬಗ್ಗೆ ಯಾರಲ್ಲಿರುತ್ತೋ ಅವರು ಸಾಧಕರಾಗ್ತದೆ ಚಲವಂತಿಕೆ ಯಾರಲ್ಲಿರುತ್ತೋ ಅವರು ಸಾಧಕರಾಗ್ತದೆ ಅದಕ್ಕೆ ಹೇಳಲು ಈ ನಾಲ್ಕು ಅಂಶಗಳು ಯಾರಲ್ಲಿರುತ್ತೋ ಅವರು ಮಾತ್ರ ಸಾಧಕರಾಗ್ತದೆ ಬಟ್ ಎಲ್ಲರೂ ಸಾಧಕರಾಗಲ್ಲ ಓಕೆ ನೋಡಿ ಸಾಧನೆಯ ಪಥದಲ್ಲಿ ಎದುರಾಗುವಂತಹ ಅಡ್ಡಿ ಆತಂಕಗಳನ್ನು ನಿವಾರಿಸಿಕೊಳ್ಳಬೇಕು ಸಾಧನೆಯ ಪಥ ಮೀನ್ಸ್ ರಸ್ತೆ ಅಂತ ನಾವು ಹೇಳ್ತೀವಿ ಪಥ ಮೀನ್ಸ್ ರಸ್ತೆ ಹೌದಾ ದಾರಿ ಅಂತಲೂ ಕೂಡ ನಾವು ಹೇಳ್ಬೋದು ಸಾಧನೆಯ ಪಥದಲ್ಲಿ ಎದುರಾಗುವ ಅಡ್ಡಿ ಆತಂಕಗಳನ್ನು ನಿವಾರಿಸಿಕೊಳ್ಳಬೇಕು ಸಾಧನೆಯ ಪಥದಲ್ಲಿ ಎದುರಾಗುವಂತಹ ಅಡ್ಡಿ ಆತಂಕಗಳು ಸಮಸ್ಯೆಗಳು ಎಲ್ಲವನ್ನೂ ನಾವು ನಿವಾರಿಸಿಕೊಳ್ಳಬೇಕು ಎಲ್ಲವನ್ನೂ ಬಗೆಹರಿಸಿಕೊಳ್ಳಬೇಕು ಓಕೆ ಇಂತಹ ಅಪರೂಪದ ಸಾಧಕರನ್ನು ಸಮಾಜ ನಿತ್ಯ ಸ್ಮರಿಸುತ್ತದೆ ಇಂತಹ ಅಪರೂಪದ ಸಾಧಕನ ಸಮಾಜ ಇವತ್ತು ನಿತ್ಯ ಸ್ಮರಿಸುತ್ತೆ ಅಂದ್ರೆ ಇವತ್ತು ಸಮಾಜ ಯಾರು ನೆನ್ಪಿಟ್ಕೊಳ್ಳುತ್ತೆ ಅಂದ್ರೆ ಯಾರು ಸಾಧನೆ ಮಾಡ್ತಾರೆ ನೋಡಿ ಸಮಾಜಕ್ಕೆ ಯಾರು ಒಳ್ಳೇದು ಮಾಡ್ತಾರಲ್ಲ ಅವರು ಮಾತ್ರ ಇವತ್ತು ಸೊಸೈಟಿ ಅಥವಾ ಸಮಾಜ ನಮ್ಮನ್ನ ನೆನಪಿಟ್ಕೊಳ್ಳುತ್ತೆ ಹೌದಲ್ಲ ಹುಟ್ಟಿದ ಮೇಲೆ ಏನಾದ್ರೂ ಒಂದು ಸಾಧನೆ ಮಾಡಿದ್ರೆ ಸಾಧನೆ ಮಾಡಲಿಲ್ಲಪ್ಪ ಅಂದ್ರೆ ನಾವು ಏನಾಗುತ್ತೆ ವ್ಯರ್ಥ ನಾವು ಬದುಕಿದ್ರು ಕೂಡ ಒಂದು ಜೀವನ ಸಾರ್ಥಕ ಅಂತ ಹಂಚ್ಕೊಳ್ಳೋದು ಹೌದಲ್ಲ ಹಾಗಾಗಿ ಸಾಧನೆ ಮಾಡಬೇಕು ಈ ನಾಲ್ಕು ಅಂಶಗಳು ನಮ್ಮಲ್ಲಿ ಇರಬೇಕು ಓಕೆ ಈ ನಾಲ್ಕು ಅಂಶಗಳು ನಮ್ಮಲ್ಲಿ ಯಾರಲ್ಲಿ ಇರುತ್ತೋ ಅವು ಸಾಧನೆ ಪಾತ್ರದಲ್ಲಿ ಎಂತಹ ಅಡ್ಡಿ ಆತಂಕಗಳು ಎದುರಾದರೂ ಕೂಡ ಅವನ್ನೆಲ್ಲವನ್ನು ಬಗೆಹರಿಸಿಕೊಳ್ಳುತ್ತಾರೆ ಸಾಧಕನಾಗುತ್ತಾನೆ ಓಕೆ ಇಲ್ಲಿ ನೋಡಿ ಇಂತಹ ಅಪರೂಪದ ಸಾಧಕರನ್ನು ಸಮಾಜ ನಿತ್ಯ ಸ್ಮರಿಸುತ್ತದೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆಡಳಿತಾತ್ಮಕವಾಗಿ ವೈಜ್ಞಾನಿಕವಾಗಿ ಸಾಧನೆ ಮಾಡಿ ಕನ್ನಡ ನಾಡಿನ ಅಭಿವೃದ್ಧಿಗಾಗಿ ಸಲ್ಲಿಸಿರುವ ಸೇವೆಯ ಪರಿಚಯ ಮಾಡಿಕೊಡುವುದು ಇಲ್ಲಿನ ಆಶಯ ನೋಡಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆಡಳಿತಾತ್ಮಕವಾಗಿ ಮತ್ತು ವೈಜ್ಞಾನಿಕವಾಗಿ ಸಾಧನೆ ಮಾಡಿ ಕನ್ನಡ ನಾಡಿನ ಅಭಿವೃದ್ಧಿಗೋಸ್ಕರ ಓಕೆ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಅಥವಾ ಕನ್ನಡ ನಾಡಿನ ಅಭಿವೃದ್ಧಿಗೋಸ್ಕರ ಸಲ್ಲಿಸಿರುವ ಸೇವೆಯ ಪರಿಚಯ ಮಾಡಿಕೊಡೋದು ಓಕೆ ಅಭಿವೃದ್ಧಿಗೋಸ್ಕರ ಸಲ್ಲಿಸಿರುವಂತಹ ಸೇವೆ ಯಾವುದು ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ ವಿಶ್ವೇಶ್ವರಯ್ಯನವರು ಕನ್ನಡ ನಾಡಿನ ಅಭಿವೃದ್ಧಿಗೋಸ್ಕರ ಸಲ್ಲಿಸಿದಂತಹ ಸೇವೆಯ ಪರಿಚಯ ಮಾಡಿಕೊಡೋದು ಇದು ಈ ಒಂದು ಪಾಠದ ಒಂದು ಆಶಯ ಭಾವ ಆಯ್ತಾಯ್ತು ಮಕ್ಕಳೇ ಇದಿಷ್ಟು ನಮ್ಮ ಈ ಒಂದು
ಗದ್ಯದಲ್ಲಿ ಬರುವಂತಹ ಆಶಯ ಭಾವ ಮತ್ತು ಪ್ರವೇಶ. ಮಕ್ಕಳೇ ಈ ದಿನದ ತರಗತಿನ ನಾವು ಇಲ್ಲಿಗೆ ನಿಲ್ಲಿಸೋಣ. ಓಕೆ, ಮುಂದಿನ ತರಗತಿಯಲ್ಲಿ ನಮ್ಮ ಕೃಷ್ಣರಾಜರ ಒಡೆಯರ ಒಂದು ಸಾಧನೆಗಳು, ಅವರು ಮಾಡಿದಂತಹ ಕೆಲಸಗಳು, ಅದು ಆ ಒಂದು ವಿಚಾರದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸರಿನಾ? ಹಾಗಾದ್ರೆ ಮಕ್ಕಳೇ ಈ ದಿನದ ತರಗತಿಯಲ್ಲಿ ನಾವು ಒಟ್ಟು ಮೂರು ಅಂಶಗಳ ಬಗ್ಗೆ ನಾವು ನೋಡಿದ್ವಿ. ಒಂದು, ಭಾಗ್ಯಶಿಲ್ಪಿ ಎಂಬ ಒಂದು ಗದ್ಯವನ್ನು ರಚನೆ ಮಾಡಿದಂತಹ ಜಯಪ್ಪ ಕೂಡ ಅವರ ಒಂದು ಕವಿ ಪರಿಚಯ ನಾವು ನೋಡಿದ್ವಿ. ಸೆಕೆಂಡ್ ಒಂದು ಆಶಯ ಭಾವ, ಇಂಥ ಪ್ರವೇಶ. ಆಶಯ ಭಾವ ನಾವು ನೋಡಿದ್ವಿ, ಪದುಶ್ರಮ, ಪ್ರತಿಭೆ, ನಿಷ್ಠೆ, ದೃಢ ಸಂಕಲ್ಪ ಇವೆಲ್ಲ ಯಾರಿರುತ್ತ ಅವರು ಸಾಧಕರಾಗ್ತದೆ. ಫೈನ್. ಇನ್ನು ಪ್ರವೇಶದಲ್ಲಿ ಸಾಮಾಜಿಕ ಹೊಣೆಗಾರಿಕೆ, ಪದುಶ್ರಮ, ಭವಿಷ್ಯ ಚಿಂತನೆ, ಚಲವಂತಿಕೆ. ಓಕೆ, ಮತ್ತು ಅಷ್ಟೆಲ್ಲ ಸಾಧನೆ ಮಾಡಿದಂತಹ ವ್ಯಕ್ತಿಯು ಜನಮನದಲ್ಲಿ ಶಾಶ್ವತವಾಗಿ ಉಳಿದುಕೊಳ್ಳುತ್ತಾನೆ. ಅಂತಹ ಸಾಧಕರನ್ನ ನಿತ್ಯ ಸಮಾಜ ಸ್ಮರಿಸುತ್ತೆ. ಓಕೆ, ಅಂತಹ ಸಾಧಕರ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಳೋಣ. ಓಕೆ, ಇದಿಷ್ಟು ನಾವು ಈ ದಿನದ ತರಗತಿಯಲ್ಲಿ ನಾವು ನೋಡಿದಂತಹ ಅಂಶಗಳು. ಓಕೆ, ಇನ್ನು ಮುಂದಿನ ತರಗತಿಯಲ್ಲಿ ನಲ್ವಡಿ ಕೃಷ್ಣರಾಜ ಒಡೆಯರು ಮಾಡಿದಂತಹ ಸಾಧನೆಗಳು, ಕೆಲಸ, ಅಭಿವೃದ್ಧಿ ಅವುಗಳ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಹಾಗಾದರೆ ಈ ದಿನದ ತರಗತಿಯನ್ನು ನಾವು